ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಲಕ್ಷ್ಮಿ ಆ್ಯಂಡ್ ವೆಲ್ಕಮ್ ಟು ಲಕ್ಕಿ ಸಿಂಪಲ್ ಟಿಪ್ಸ್. ಇವತ್ತು ಒನ್ ಮೋರ್ ವೀಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಫೌಂಡೇಶನ್ ರಿವ್ಯೂ ಇದೆ. ಲಾರಿಯಲಿಂದ ನನಗೆ ಪಿ ಆರ್ ಪ್ಯಾಕೇಜಿಂಗ್ ಬಂದಿದೆ. ಲಾರಿಯಲ್ ಇನ್ಫಾಲಿಯೇಬಲ್ 24 hours ಮ್ಯಾಟ್ ಫೌಂಡೇಶನ್. ಸೊ ಈ ಬ್ಯೂಟಿಫುಲ್ ಆದಂಥ ಬಾಕ್ಸ್ ಕಳಿಸಿದ್ದಾರೆ. ಇದರಲ್ಲಿ ಟೋಟಲ್ 8 shades 101 to 108 ಈ ಫೌಂಡೇಶನ್ ಶೇಡ್ಸ್ಗಳಿದ್ದಾವೆ. ಈ ಥರ ಇದೆ. ಸೊ ಇದರಲ್ಲೆಲ್ಲ ಶೇಡ್ಸ್ ಇದೆ. ಸೊ ಇದು ನ್ಯೂ ಲಾಂಚ್ ಅಲ್ಲ, ಆಲ್ರೆಡಿ ಇದು ಅವೈಲೇಬಲ್ ಇದೆ ಫೌಂಡೇಶನ್ನು. ಬಟ್ ಮುಂಚೆ ಇದ್ರ ಪ್ರೈಸ್ ಬಂದುಬಿಟ್ಟು 1050 rupees ಇತ್ತು. ಇವಾಗ ಪ್ರೈಸ್ ಡ್ರಾಪ್ ಆಗಿದೆ. 750 rupees ಈ ಫೌಂಡೇಶನ್ ಸಿಗುತ್ತೆ. ಇವನ್ ನೈಕಾದಲ್ಲಿ ನಿಮಗೆ ಈ ಫೌಂಡೇಶನ್ ಅವೈಲೇಬಲ್ ಇದೆ. ಆ್ಯಂಡ್ ಎಕ್ಸ್ಟ್ರಾ ಶೇಡ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. 109 and 110 ಕೂಡ ಅವೈಲೇಬಲ್ ಇದೆ. ಬಟ್ ನಾನು ನೈಕಾದಲ್ಲಿ ಚೆಕ್ ಮಾಡಿದಾಗ ಎರಡೂ ಕೂಡ ಸುಮಾರು ದಿನಗಳಿಂದ ಅವೈಲೇಬಲ್ ಇಲ್ಲ. ಇವನ್ ಅದರದ್ದು ಇನ್ಕ್ಲೂಡ್ ಕೂಡ ಮಾಡಿಲ್ಲ. ಸೊ ಇವಾಗ ಅಗೇನ್ ಇದು ಹೊಸ ನ್ಯೂ ರಿನ್ಯೂಡ್ ಪ್ಯಾಕೇಜಿಂಗಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಇದರಲ್ಲಿ 102 to 108 ಒಂದು ಫ್ಲ್ಯಾಟ್ ಪ್ಯಾಕೇಜಿಂಗ್ ಇದೆ. ಇದು 101 ಮಾತ್ರ ಒಂದು ಸಪ್ರೇಟ್ ಟ್ಯೂಬಲ್ಲಿದೆ. ನೀವು ಮುಂದೆ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಿ ಏನು ಡಿಫ್ರೆನ್ಸ್ ಎರಡು ಟ್ಯೂಬ್ ಪ್ಯಾಕೇಜಿಂಗು. ಸೊ ಇವಾಗ ಅವೈಲೇಬಲ್ ಇರೋದು ನೈಕಾದಲ್ಲಿ ಈ ಥರದ್ದು ರೌಂಡ್ ಟ್ಯೂಬ್ ಪ್ಯಾಕೇಜಿಂಗಲ್ಲಿ ಅವೈಲೇಬಲ್ ಇದೆ. ಸೊ ಮೊದಲು ಇದರದ್ದು ಸಾಚಸ್ ಆ್ಯಂಡ್ ಪ್ಯಾಕೇಜಿಂಗ್ ಆ್ಯಂಡ್ ಅಪ್ಲಿಕೇಶನ್ ಡೆಮೋ ಬಗ್ಗೆ ನೋಡ್ಕೊಂಡು ಬರೋಣ. ಆಮೇಲೆ ನನ್ನ ರಿವ್ಯೂ ಇದನ್ನು ಆಲ್ಮೋಸ್ಟ್ 15 days ಬ್ಯಾಕ್ ನನಗೆ ಸಿಕ್ಕಿದೆ ಈ ಪಾರ್ಸಲ್ದು. 15 days ನಾನು ಡಿಫ್ರೆಂಟ್ ಪ್ರೈಮರ್ಸ್ ಜೊತೆಗೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಸೊ ನನ್ನ ರಿವ್ಯೂ ಏನಿದೆ ಈ ಫೌಂಡೇಶನ್ ಬಗ್ಗೆ ನೋಡೋಣ. ಸೊ ಇದನ್ನು ಕಂಪ್ಲೀಟ್ಲಿ ನೀವು ನ್ಯಾಚುರಲ್ ಲೈಟಲ್ಲಿ ಈ ಶೇಡ್ಸ್ಗಳು ನೋಡ್ತಾ ಇದ್ದೀರಾ. ಸೊ ಇದು ಟ್ರೂ ಶೇಡ್ಸ್. ನಿಮಗೆ ಪರ್ಫೆಕ್ಟಾಗಿ ಒಂದು ಫೌಂಡೇಶನ್ ಶೇಡ್ ನೋಡಬೇಕು ಅಂತಂದರೆ ಟ್ರೂ ಲೈಟಲ್ಲೇ ನೀವು ನೋಡಬೇಕಾಗತ್ತೆ, ಸನ್ಲೈಟಲ್ಲೇ. ಸೊ ಅದರ್ವೈಸ್ ನಿಮಗೆ ನಾರ್ಮಲ್ ಯೆಲ್ಲೋ ಲೈಟ್ ಅಥವಾ ಬ್ಲೂ ಲೈಟಲ್ಲಿ ನೋಡಿದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಶೇಡ್ಗಳು, ನೀವು ಜಜ್ ಮಾಡೋಕ್ಕಾಗಲ್ಲ. ಸೊ ನಾನು ಪಾಸಿಬಲಿ ನನ್ನ ಚಾನಲಲ್ಲಿ ಎಷ್ಟೇ ಫೌಂಡೇಶನ್ ರಿವ್ಯೂ ಇದ್ರೆ ನ್ಯಾಚುರಲ್ ಮಿಡ್ ಆಫ್ ದ ಡೇ ಲೈಟಲ್ಲೇ ನಾನು ಅದನ್ನು ಶೂಟ್ ಮಾಡಿರ್ತೀನಿ. ಸೊ ಮೊದಲು ಪ್ಯಾಕೇಜಿಂಗ್ ಆ್ಯಂಡ್ ಡೆಮೋ ನೋಡ್ಕೊಂಡು ಬರೋಣ, ಸ್ವಾಚಸ್ ನೋಡ್ಕೊಂಡು ಬರೋಣ. ಸೊ ಈ ಥರದ್ದು ಪ್ಯಾಕೇಜಿಂಗಲ್ಲಿ ಸಿಕ್ಕಿದೆ. ಸೊ 8 shades 101 to 108 ಎಲ್ಲ ವೀಲ್ ಮೇಲೆ ನಿಮಗೆ ಶೇಡ್ಸ್ ಕಾಣಿಸುತ್ತೆ. ಸೊ ಪ್ಯಾಕೇಜಿಂಗ್ ನೋಡೋಣ. ಫಸ್ಟು ಪ್ಯಾಕೇಜಿಂಗ್ ಈ ಥರ ಪ್ಲಾಸ್ಟಿಕ್ ಟ್ಯೂಬ್ ಫಾರ್ಮಲ್ಲಿ ಬಂದಿದೆ. ಸೊ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಇಲ್ಲಿ ಈ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಿಮಗೆ ಫೌಂಡೇಶನ್ ಶೇಡು ಈ ಭಾಗದಲ್ಲಿ ನೀಟಾಗಿ ಕಾಣಿಸುತ್ತೆ ಯಾವ ಶೇಡ್ ಇದೆ ಅಂತ. ಸೊ 8 shades ನಿಮಗೆ ಆರಾಮಾಗಿ ಹೊರಗಡೆಯಿಂದನೇ ಕಾಣಿಸುತ್ತೆ. ಸೊ 108 ಶೇಡ್ಸ್ ಅವೈಲೇಬಲ್ ಇದೆ ನೈಕಾದಲ್ಲಿ. 9 and 10 ಅವೈಲೇಬಲ್ ಇತ್ತು ನಾನು ನೋಡಿದಾಗ, ಮತ್ತೆ ಅದು ಇವನ್ ಅದರಲ್ಲಿ ಇಲ್ವೇ ಇರಲಿಲ್ಲ. ಸೊ ಸ್ವಲ್ಪ ದಿನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮೇ ಬಿ ಅವೈಲೇಬಲ್ ಇದ್ದರೆ ನೀವು ನೋಡಬಹುದು. ಸೊ ಇದರಲ್ಲಿ 101 ಪ್ಯಾಕೇಜಿಂಗ್ ಮಾತ್ರ ರೌಂಡ್ ಟ್ಯೂಬ್ ಪ್ಯಾಕೇಜಿಂಗಲ್ಲಿ ಬಂದಿದೆ. ಸೊ ಇನ್ಮೇಲೆ ನೀವು ನೈಕಾದಲ್ಲಿ ನೋಡ್ತಿರೋ ಹಾಗೆ ಈ ಹೊಸ ಟ್ಯೂಬ್ ರೌಂಡ್ ಟ್ಯೂಬ್ ಫಾರ್ಮಲ್ಲೇ ಈ ಫೌಂಡೇಶನ್ ಸಿಗುತ್ತೆ. ಸೊ ಇದು 101 ಕ್ಲಾಸಿಕ್ ಐವರಿ ಅಂತ ಶೇಡು. ಸೊ ಇನ್ಮೇಲೆ ಇದೇ ಟ್ಯೂಬ್ ಫಾರ್ಮಲ್ಲೇ ನಿಮಗೆ ಸಿಗುತ್ತೆ. ಸೊ ಅದರ ನ್ಯೂ ಟ್ಯೂಬ್ ಲಾಂಚ್ ಆಗಿದೆ ಇದು. ಸೊ ಇದ್ರ ಮೇಲೆ ಇನ್ಫಾಲಿಯೇಬಲ್ 24 hour ಮ್ಯಾಟ್ ಕವರ್ ಅಂತ ಬರ್ತಿದ್ದಾರೆ. ಸೊ ಇದ್ರದ ಮೇಲೆ SPF 16 PA++ ಅಂತ ಬರ್ತಿದೆ. ಸೊ ಇದರಲ್ಲಿ ಇದೇ ಎರಡು ಡಿಫ್ರೆನ್ಸ್. ಇದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಓಲ್ಡ್ ಟ್ಯೂಬಲ್ಲಿ SPF ನಿಮಗೆ ಸಿಗೋದಿಲ್ಲ. ಸೊ ಇದ್ರ ಮೇಲೆ ಲಾರಿಯಲ್ ಪ್ಯಾರಿಸ್ 24 hours ಫೌಂಡೇಶನ್ ಅಂತ ಬರೆದಿದ್ದಾರೆ. ಇಲ್ಲಿ 105 ನ್ಯಾಚುರಲ್ ಬೀಸ್ ಶೇಡ್ ಸ್ಟಿಕ್ಕರ್ ಇದೆ. ಸ್ಟಿಕ್ಕರ್ ಹೊರಟೋಗ್ಬಿಟ್ರೆ ನಿಮಗೆ ಶೇಡ್ ಕಾಣೋದಿಲ್ಲ. ಸೊ ಇನ್ಫಾಲೇಬಲ್ ಪ್ರೋ ಮ್ಯಾಟ್ ಡೆಮಿ ಮ್ಯಾಟ್ ಫಿನಿಶ್ ಏರ್ ಲೈಟ್ ಆಯಿಲ್ ಫ್ರೀ ಮತ್ತು 30 ml ಪ್ರಾಡಕ್ಟ್ ಇದೆ. ಸೊ ಪ್ರತಿಯೊಂದು ಟ್ಯೂಬು ಈ ಪ್ಲಾಸ್ಟಿಕ್ ರ್ಯಾಪಿಂದ ಸೀಲ್ ಆಗಿದೆ. ಸೊ ಇದ್ರ ಮೇಲೇ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೈರಿ ಡೇಟ್ ಸಿಗುತ್ತೆ. ಸೊ ಇದರದ್ದು ಒರಿಜಿನಲ್ ಪ್ರೈಸ್ ಮುಂಚೆ ಇರೋದು 1050 ಸಮ್ವೇರ್ ನಾನು ನೋಡಿದ್ದೆ. ಸೊ ಕಾಣ್ತಾ ಇಲ್ಲ ಇವಾಗ. ಸೊ ಇವಾಗ ಅವೈಲೇಬಲ್ ಇರೋದು 750 rupees. ಇನ್ನೂ ಆಫರ್ ಟೈಮಲ್ಲಿ ನಿಮಗೆ ಇನ್ನೂ ಇದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಇದು. ಸೊ ಇವಾಗ MRP ಇರೋದು 750 rupees. ಸೊ ಹಿಂದೆ ಇದರದ್ದು ಕ್ಲೇಮ್ಸು ಮತ್ತು ಯಾವ ಥರ ಇದು ಪರ್ಫಾರ್ಮ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಲಾಸ್ಟಿಂಗ್ ಡೆಮಿ ಮ್ಯಾಟ್ ಫಿನಿಶ್ ನೆವರ್ ಡಲ್ ನೆವರ್ ಫ್ಲ್ಯಾಟ್ ಅಂತ. ಫಿನಿಶ್ ಡೆಮಿ ಮ್ಯಾಟ್ ಇದೆ ಅಪ್ ಟು ವಿಯರ್
24 hours ಕವರೇಜ್ ಮೀಡಿಯಮ್ ಕವರೇಜ್ ಅಂತ ಕೊಟ್ಟಿದ್ದಾರೆ ಟೆಕ್ಸ್ಚರ್ ಇದರದು ಏರ್ ಲೈಟ್ ಅಂತ ಕೊಟ್ಟಿದ್ದಾರೆ ಆಯಿಲ್ ಕಂಟ್ರೋಲ್ ಅಂತ ಹೇಳಿದ್ದಾರೆ ಇದರದು ಕ್ಲೇಮ್ಸು ಸೊ ಹೌ ಟು ಅಪ್ಲೈ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಓಪನ್ ಮಾಡಿದ ತಕ್ಷಣ ಇದು ನಿಮಗೆ ಮಾಡಿದ್ಮೇಲೆ ಬಿಫೋರ್ 12 months ಇದನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಇನ್ಸ್ಪೈರ್ಡ್ ಬೈ ಪ್ಯಾರಿಸ್ ಮೇಡ್ ಇನ್ ಚೈನಾ ಪ್ರಾಡಕ್ಟ್ ಇದು ಸೊ 30 ml ಪ್ರಾಡಕ್ಟ್ ಇದೆ ಸೊ ಈ ಪ್ಯಾಕೇಜಿಂಗ್ ಎಲ್ಲನೂ ನಾನು ಮೊದಲು ಓಪನ್ ಮಾಡ್ತೀನಿ ಸೊ ಸೀಲ್ ಆಗಿರುವಂಥ ಪ್ಲಾಸ್ಟಿಕ್ ರ್ಯಾಪ್ ಇದೆ ಇದು ಒಂದು ವೇಳೆ ನೀವು ಎಕ್ಸ್ಪೈರಿ ಡೇಟ್ ನೋಡಬೇಕಾದ್ರೆ ಇದರ ಮೇಲೆ ಬರೆದಿಟ್ಕೋಬೇಕು ಯಾವುದಾದ್ರೂ ಮಾರ್ಕರಿಂದ ಅಥವಾ ಈ ರ್ಯಾಪರ್ ಹೊರಟೋದ್ರೆ ನಿಮಗೆ ಎಕ್ಸ್ಪೈರಿ ಡೇಟ್ ಗೊತ್ತಾಗಲ್ಲ ಅಥವಾ ನೀವು ಈ ಟ್ಯೂಬ್ ಮೇಲೆ ಯಾವುದಾದ್ರೂ ಮಾರ್ಕರ್ ಪೆನ್ನಿಂದ ಬೆಟ್ರ್ ಬರೆದಿಟ್ಕೊಳ್ಳಿ ಸೊ ಈ ರ್ಯಾಪರ್ ತೆಗೆದಿದ್ದೀನಿ ನಿಮಗೆ ಇದ್ರ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟು ಕಾಣಿಸುತ್ತೆ ಸೊ ಈ ನೆಕ್ಸ್ಟ್ ಟ್ಯೂಬಲ್ಲಿ ಇದರದು ಡಿಟೇಲ್ಸ್ ಬಂದುಬಿಟ್ಟು ಮ್ಯಾಟಿಫೈಯಿಂಗ್ ಆ್ಯಂಡ್ ಹೈ ಕವರೇಜ್ ಲಾಂಗ್ ವಿಯರ್ ಫೌಂಡೇಶನ್ ಗೋಸ್ ಲೈಟ್ ವೇಟ್ ಆ್ಯಂಡ್ ಸೂಪರ್ ನ್ಯಾಚುರಲ್ 24 hour ಮ್ಯಾಟ್ ಫಿನಿಶ್ ಶೈನ್ ಕಂಟ್ರೋಲ್ ಹೈ ಕಾನ್ಸಂಟ್ರೇಷನ್ ಆಫ್ ಪಿಗ್ಮೆಂಟ್ಸ್ ಇನ್ ಆ್ಯನ್ ಅಲ್ಟ್ರಾ ಫ್ಲೂಡ್ ಟೆಕ್ಸ್ಚರ್ ಫಾರ್ ಹೈ ಕವರೇಜ್ ವಿತ್ ಸೌಂಡ್ ಸೆಕೆಂಡ್ ಸ್ಕಿನ್ ಫಿನಿಶ್ ನಾನ್ ಕೊಮೆಡೋಜೆನಿಕ್ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರೆದಿದ್ದಾರೆ ಸೊ ಇದರಲ್ಲಿ ನಾನ್ ಕಮೆಡೋಜೆನಿಕ್ ಅಂತ ಪರ್ಟಿಕ್ಯುಲರ್ಲಿ ಇದ್ರ ಮೇಲೆ ಇಂಡಿಕೇಟ್ ಮಾಡಿದ್ದಾರೆ ಅಂದರೆ ಪೋರ್ಸ್ ಎಲ್ಲ ಕ್ಲಾಗ್ ಆಗಲ್ಲ ಅಥವಾ ಪಿಂಪಲ್ಸ್ ಆಗಲ್ಲ ಅಂತ ಸೊ ಈ ಓಲ್ಡ್ ಟ್ಯೂಬ್ ಮೇಲೆ ಯಾವುದೇ ರೀತಿಯಾದಂಥ ಆದ ರೀತಿಯಾಗಿ ಬರೆದಿದ್ದು ಎಲ್ಲಿ ನಿಮಗೆ ಸಿಗೋದಿಲ್ಲ ಸೊ ಈ ಟ್ಯೂಬ್ ಫಾರ್ಮಲ್ ಇರೋದ್ರಿಂದ ಇದರದು ಟೆಕ್ಸ್ಚರ್ ನೋಡೋಣ ಸೊ ಇಲ್ಲಿ 105 ಶೇಡ್ ಇದೆ ಇದು ನನ್ನ ಕೈಯಲ್ಲಿರೋದು ಸೊ ತುಂಬ ಕ್ರೀಮಿ ಸಾಫ್ಟ್ ಸ್ಮೂದ್ ಟೆಕ್ಸ್ಚರ್ ಇರುವಂಥ ಕ್ರೀಮಿ ಟೆಕ್ಸ್ಚರ್ ಇದೆ ಇದು ಸೊ ನೋಡಿ ಶೇಡ್ ಈ ಥರ ಮುಂದೆ ನಾನು ಶೇಡ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಇದನ್ನು ತುಂಬ ಈಸಿಯಾಗಿ ಗ್ಲೈಡ್ ಆಗುತ್ತೆ ತುಂಬ ಸ್ಮೂತ್ ಆ್ಯಂಡ್ ಈಸಿ ಟು ಬ್ಲೆಂಡ್ ಸೊ ನೋಡಿ ಎಬ್ಸಾರ್ಬ್ ಆಗೋಕ್ಕೆ ತುಂಬ ಇದು ಥಿಕ್ ಲೇಯರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಥಿನ್ ಲೇಯರ್ದಾಗ ಈಸಿ ತುಂಬ ಬೇಗ ಇದು ಡ್ರೈ ಆಗೋಗುತ್ತೆ ಸ್ಮೆಲ್ ಇದರದು ಸ್ವಲ್ಪ ಕೆಮಿಕಲ್ ಟೈಪ್ ಆಫ್ ಸ್ಮೆಲ್ ಇದೆ ಸೊ 1 to 2 minutes ಆದಮೇಲೆ ಇದು ಡಿಸಪಿಯರ್ ಆಗುತ್ತೆ ಸ್ಮೆಲ್ಲು ಸೊ ಸ್ವಲ್ಪ ಟೈಮ್ ಬೇಕು ಥಿಕ್ಕಾಗಿರೋದ್ರಿಂದ ಸೊ ಶೇಡ್ ನಿಮಗೆ ಈ ಥರ ಕಾಣಿಸುತ್ತೆ ಕಂಪ್ಲೀಟ್ಲಿ ನೋಡಿ ಮ್ಯಾಟಲ್ಲಿ ಟರ್ನ್ ಆಗ್ತಾಯಿದೆ ಡ್ರೈ ಆಗ್ತಿರೋ ಹಾಗೇ ಇದ್ರ ಟೆಕ್ಸ್ಚರ್ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಇವಾಗ 1 ನಿಮಿಷದ್ರಲ್ಲೇ ಸ್ಮೆಲ್ ಎಲ್ಲ ಹೊರಟೋಗಿದೆ ಸ್ಟೇ ಆಗೋಲ್ಲ ಸ್ಮೆಲ್ ಕೆಮಿಕಲ್ ಸ್ಮೆಲ್ಲು ಹಚ್ಚಿದಾಗ ಮಾತ್ರ ಇರುತ್ತೆ ನೋಡಿ ಕಂಪ್ಲೀಟಾಗಿ ಇವಾಗ ಡ್ರೈ ಆಗ್ತಾಯಿದೆ ಸೊ ನೋಡಿ ಕಂಪ್ಲೀಟ್ ಮ್ಯಾಟ್ ಪೌಡರಿ ಮ್ಯಾಟಲ್ಲಿ ಇದು ಟರ್ನ್ ಆಗಿದೆ ಸೊ ತುಂಬ ಈಸಿಯಾಗಿ ಕೈಯಿಂದನೇ ಇಷ್ಟು ಚೆನ್ನಾಗಿದ್ದು ಬ್ಲೆಂಡ್ ಆಗ್ತಾಯಿದೆ ನೋಡಿ ಸೊ ಸ್ಕಿನ್ನಲ್ಲಿ ಜಸ್ಟ್ ಡಿಸಪಿಯರ್ ಆಗಿಬಿಡುತ್ತೆ ಈವನ್ಲಿ ನೋಡಿ ಈವನ್ಲಿ ಆಗಿ ಪ್ಯಾಚಿಯಾಗು ಕೂಡ ಆಗಲಿಲ್ಲ ಈವನ್ ಬೆರಳಿಂದ ಕೈಯಿಂದ ಕೂಡ ನಾವು ರಬ್ ಮಾಡಿದಾಗ ಈವನ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ ಸೊ ಕಂಪ್ಲೀಟ್ ಡ್ರೈ ಆಗಿ ಮ್ಯಾಟ್ ಪೌಡರಿ ಫಿನಿಷಿಂಗ್ ಕೊಡ್ತಾ ಇದೆ ಸೊ ಈ ಎರಡು ಪ್ಯಾಕೇಜಿಂಗ್ ಈ ಥರ ನಿಮಗೆ ತೋರಿಸಿರೋ ಹಾಗೆ ಸೊ ಪ್ಯಾಕೇಜ್ ಪ್ಲಾಸ್ಟಿಕ್ ಪ್ಯಾಕೇಜ್ ಇರೋದ್ರಿಂದ ಬೆಟರ್ ದೆನ್ ಗ್ಲಾಸ್ ಬಾಟಲ್ ಅಂತ ಅನ್ನಿಸ್ತು ಈಸಿ ಟು ಕ್ಯಾರಿ ಆ್ಯಂಡ್ ನಿಮ್ಮ ಮೇಕಪ್ ಪೌಚಲ್ಲಿ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ಟ್ರಾವೆಲ್ ಫ್ರೆಂಡ್ಲಿ ಇರ್ಬೋದು ನನಗೆ ಸಿಕ್ಕಿರೋ ಟ್ಯೂಬ್ಗಳು ಸ್ವಲ್ಪ ಈ ಕ್ಯಾಪ್ಗಳು ಟೈಟಾಗಿ ಕೂತ್ಕೊಳ್ತಾ ಇಲ್ಲ ಕೆಲವೊಂದು ಸೊ ಮೇ ಬಿ ಪ್ಯಾಕೇಜಿಂಗ್ ಡಿಫೆಕ್ಟ್ ಇರ್ಬೋದು ಸೊ ಅದರ್ವೈಸ್ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು ಟ್ರಾವೆಲ್ ಫ್ರೆಂಡ್ಲಿ ಅಂತ ಅನ್ನಿಸ್ತು ಸೊ ನಿಮಗೆ ಈ ಥರ ಈ ಟ್ಯೂಬ್ ಏನಿದೆ ಅಲ್ಲ ಈ ಥರ ನಾಜಲ್ ಥರ ಇದೆ ಸೊ ಇವಾಗ ಶೇಡ್ಸ್ ನೋಡ್ತಾ ಹೋಗೋಣ 101 ಇತ್ತು 102 103 104 105 106
107 108 ಎಲ್ಲ ಶೇಡ್ಗಳು ನೀವು ಡೇ ಲೈಟಲ್ಲಿ ನ್ಯಾಚುರಲ್ ಸನ್ಲೈಟಲ್ಲಿ ನೋಡ್ತಾ ಇದ್ದೀರಾ ಸೊ ನೋಡಿ ಶೇಡ್ಸ್ಗಳು ನಿಮಗೆ ಈ ಥರ ಕಾಣಿಸುತ್ತೆ ಫ್ರೆಶ್ ಸ್ವಾಚ್ ಇದು ಡೇ ಲೈಟಲ್ಲಿ ಸೊ ಫಸ್ಟ್ 4 ಲೈಟ್ ಶೇಡ್ ಇದೆ ನೆಕ್ಸ್ಟ್ 4 ಯೆಲ್ಲೋ ಅಂಡರ್ ಟೋನ್ ಸ್ಲೈಟ್ ಮೀಡಿಯಮ್ ಸ್ಕಿನ್ ಟೋನ್ವರೆಗೂ ಇದೆ ಸೊ ನೀವು ಜಡ್ಜ್ ಮಾಡ್ಬೋದು ಒನ್ 101 102 103 104 105 106 107 108 ಸೊ 101 ಟು ಫಸ್ಟ್ 4 ಶೇಡ್ ಕಂಪ್ಲೀಟ್ಲಿ ದೀಸ್ ಟು ಕಂಪ್ಲೀಟ್ಲಿ ಪಿಂಕ್ ಅಂಡರ್ ಟೋನ್ ಇಸ್ ಐ ಸ್ಲೈಟ್ಲಿ ನ್ಯೂಟ್ರಲ್ ಕೈಂಡ್ ಆಫ್ ಅಂಡರ್ ಟೋನ್ ಮೋರ್ ಆಫ್ ಆರೇಂಜ್ ಆರ್ ಪಿಂಕಿಶ್ ಬೋತ್ These 4 shades completely yellow undertone. So if you are NC42, 108 and 107, 107 I think NC40 can manage, NC37, NC40 tak you can manage, but NC42 MAC, NC42 you can manage this 108. So This is a fresh swatch. After 5 minutes, I will show you the does it oxidize or not. Both clips I will add. After 20-25 minutes, aadmele ee tara dry agide. Almost around 1 shade ashtu darker agide, oxidize agide. So ee oxidization nu mindal itkondo nim shade na nu choose maadkoli. So nodi. ಸ್ವಲ್ಪ ಮಟ್ಟಿಗೆ ಡ್ರೈ ಆದಮೇಲೆ ಕಲರ್ ಒಂದು ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಸೊ ನೀವು ಒಂದು ವೇಳೆ ಆಕ್ಸಿಡೈಸ್ ಆದಮೇಲೆ ಥಿಂಕ್ ಮಾಡೋದಾದರೆ ಮೇ ಬಿ ನಿಮಗೆ ಎರಡೆರಡು ಶೇಡ್ಗಳು ಕಾಂಬಿನೇಷನ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ 108 ನೋಡಿ ಸ್ವಲ್ಪ ಜಾಸ್ತಿ ಚೇಂಜ್ ಆಗಿರೋ ಥರ ನಂಗೆ ಕಾಣಿಸ್ತಾ ಇದೆ ಬಾಕಿ ಶೇಡ್ಗಿಂತನೂ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಇಲ್ಲಿ ಫೇಸ್ ಮೇಲೆ ಸ್ವಾಚಸ್ ತೋರಿಸ್ತಾ ಇದ್ದೀನಿ ಸೊ ಇವಾಗ ಡೆಮೋ ನೋಡೋಣ ಸೊ ನಾನು ಬೇರ್ ಸ್ಕಿನ್ ಇದೆ ಜಸ್ಟ್ ಲಿಪ್ಸ್ಟಿಕ್ ಮತ್ತು ಕಾಜಲ್ ಹಾಕಿದ್ದೀನಿ ಸೊ ಸ್ಕಿನ್ ಮೇಲೆ ಇವನ್ ಪ್ರೈಮರ್ ಅಥವಾ ಮಾಯಿಶ್ಚರೈಸರ್ ಯಾವುದೂ ಹಾಕಿಲ್ಲ ಇಲ್ಲಿ ನಾನು ಒನ್ ಸೈಡ್ ಪ್ಯಾಕ್ 252 ಫೌಂಡೇಶನ್ ಬ್ರಷನ್ನು ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಪ್ಯಾಕದ್ದು ಡೈಮಂಡ್ ಬ್ಯೂಟಿ ಬ್ಲೆಂಡರ್ ಸ್ಪಾಂಜನ್ನು ಯೂಸ್ ಮಾಡ್ತಾಯಿದ್ದೀನಿ ವೆಟ್ ಬ್ಯೂಟಿ ಸ್ಪಾಂಜ್ ಸೊ ಇಲ್ಲಿ 108 ನಾನು ಯೂಸ್ ಮಾಡ್ತಾಯಿದ್ದೀನಿ ಮೇ ಬಿ ನನಗಿದು ಸೂಟ್ ಆಗುತ್ತೆ ಅಂದ್ಕೊಳ್ತೀನಿ ಬಟ್ ಸ್ಟಿಲ್ ಇದು ನನಗೆ ಲೈಟ್ ಅನ್ನಿಸ್ತಾ ಇದೆ ಸೊ ಲೆಟ್ಸ್ ಟ್ರೈ ಸೊ ಈಗ ನಿಮ್ಮ ಡೆಮೋಗೋಸ್ಕರ ಇನ್ನೂ ಸಲ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಸ್ಪಾಂಜಿಂದ ಹಾಫ್ ಆಫ್ ದ ಫೇಸ್ ಒಂದು ಥಿನ್ ಲೇಯರ್ ಅಪ್ಲೈ ಮಾಡ್ತಾಯಿದ್ದೀನಿ ಇಮಿಡಿಯೇಟಾಗಿ ನೀವು ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ಯಾವುದೇ ರೀತಿಯಾದಂಥ ಮಾಯಿಶ್ಚರೈಸರ್ ಅಥವಾ ಪ್ರೈಮರ್ ಇಲ್ಲದೇನೂ ಕೂಡ ಆ್ಯಂಡ್ ಈವನ್ ಯಾವುದೇ ಕಲರ್ ಕರೆಕ್ಟರ್ ಇಲ್ಲದೆ ನೋಡೋಣ ಇದು ಎಷ್ಟು ಕವರೇಜ್ ಕೊಡುತ್ತೆ ಅನ್ನೋದು ನೀವೇ ಜಡ್ಜ್ ಮಾಡ್ತೀರಾ ಸೊ ಒಂದು ಥಿನ್ ಲೇಯರ್ ನಾನು ಅಪ್ಲೈ ಮಾಡಿದ್ದೀನಿ ಸೊ ಇದ್ರ ಮೇಲೆ ಸೆಕೆಂಡ್ ಲೇಯರ್ ಸೊ ಈವನ್ ಐ ಸುತ್ತಮುತ್ತ ಇರೋವಂಥ ಆಮೇಲೆ ಪಿಗ್ಮೆಂಟೇಷನ್ ಅರೌಂಡ್ ದ ಮೌತ್ ಅದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೈಡ್ ಮಾಡುತ್ತೆ ಸೊ ತುಂಬ ಕವರೇಜ್ ಏನು ಕೊಡೋಲ್ಲ ಸೊ ಆ್ಯಂಡ್ ಇಮಿಡಿಯೇಟ್ಲಿ ಸೆಟ್ ಆಗ್ತಾಯಿದೆ ಡ್ರೈ ಆಗ್ತಾಯಿದೆ ಬಟ್ ನೋಡಿ ಇನ್ನೂ ಮಾರ್ಕ್ಸು ಪಿಂಪಲ್ ಮಾರ್ಕ್ಸ್ ಎಲ್ಲ ಹೈಡ್ ಆಗಿಲ್ಲ ಸ್ಪಾಂಜಿಂದ ಸೊ ಇವಾಗ ಈ ಕಡೆ ಬ್ರಷಿಂದ ಯೂಸ್ ಮಾಡ್ತಾಯಿದ್ದೀನಿ ಪ್ಯಾಕ್ 252 ಸೊ ಇದು ಬ್ರಷ್ ನಿಮಗೆ ನೈಕಾ ಅಥವಾ ಪ್ಯಾಕ್ ಕಾಸ್ಮೆಟಿಕ್ ವೆಬ್ಸೈಟಲ್ಲೇ ಸಿಗುತ್ತೆ ಸೊ ಸೂಪರ್ ಆಗಿರುವಂಥ ಬ್ರಷ್ ಇದು ಸೊ ನೋಡಿ ಈ ಮಾರ್ಕ್ಸ್ ಯಾವುದು ಹೈಡ್ ಆಗ್ತಾ ಇಲ್ಲ ಸೊ ಈ ಬ್ರಷಿಂದ ಕೂಡ ಫಿನಿಷಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಸೊ ನೀವೇ ಜಡ್ಜ್ ಮಾಡ್ಬೋದು ಇವಾಗ ಯಾವ ಸೈಡ್ ನಿಮಗೆ ಬೆಟ್ರ್ ಅನ್ನಿಸ್ತಾ ಇದೆ ಅಂತ ಆನ್ ಕ್ಯಾಮ್ರಾ ಬ್ರಷ್ ಸೈಡ್ ಚೆನ್ನಾಗಿ ಅನ್ನಿಸ್ತಾ ಇದೆ ಬಟ್ ಇನ್ ಪರ್ಸನ್ ನನಗೆ
ಸ್ಪಾಂಜ್ ಸೈಡ್ ತುಂಬ ನ್ಯಾಚುರಲ್ ಫಿನಿಶ್ ಕೊಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನೋಡಿ ಇಮ್ಮಿಡಿಯೇಟ್ ಡ್ರೈ ಆಗಿ ಸೆಟ್ಲ್ ಆಯಿತು ಆ್ಯಂಡ್ ಟ್ರಾನ್ಸ್ಫರ್ ಕೂಡ ಆಗಿಲ್ಲ ಕೈಗೆ. ಸೊ ಇಮ್ಮಿಡಿಯೇಟ್ಲಿ ಇದು ಡ್ರೈ ಆಗಿ ಕಂಪ್ಲೀಟ್ ಪೌಡರಲ್ಲಿ ಟರ್ನ್ ಆಗೋಗಿದೆ. ಸೊ ನೋಡಿದ್ರಲ್ಲ ಪ್ಯಾಕೇಜಿಂಗ್ ಆ್ಯಂಡ್ ಸ್ವಾಚಸ್. ಸೊ ಇದರಲ್ಲಿ ನನ್ನ ಶೇಡ್ ಬಂದುಬಿಟ್ಟು 108 ಅಂತ ಹೇಳಬೇಕು, ಯಾಕಂದರೆ ಮ್ಯಾಕಲ್ಲಿ ನನ್ನ ಶೇಡ್ NC42 ಅಥವಾ ಮೆಬಿಲಿನ್ ಫಿಟ್ಮಿಯಲ್ಲಿ ಗೋಲ್ಡನ್ ಕ್ಯಾರಮೆಲ್ ಅಥವಾ ಮೆಬಿಲಿನ್ ಸೂಪರ್ ಸ್ಟೇಯಲ್ಲಿ 312 ಗೋಲ್ಡನ್ ಶೇಡ್ ಇದೆ. ಸೊ ಶೇಡ್ ಕಂಪ್ಯಾರಿಸನ್ ಮಾಡ್ಬೋದು. ನನ್ನ ಇದರಲ್ಲಿ 108 ಏನಿದೆ ಮೇ ಬಿ ಸೂಟ್ ಆಗುತ್ತೆ, ಬಿಕಾಸ್ ಇದು ಅಪ್ಲೈ ಮಾಡಿ ಸ್ವಲ್ಪ ಮಟ್ಟಿಗೆ ಇದು ಆಕ್ಸಿಡೈಸ್ ಕೂಡ ಆಗುತ್ತೆ. ಆಕ್ಸಿಡೈಸ್ ಆದಮೇಲೂ ಕೂಡ ಒಂದು ಶೇಡ್ ನನಗೆ ಒಂದು ಸ್ವಲ್ಪ ಮೀನ್ಸ್ ನಾಟ್ ವೈಟಿಶ್ ಬಟ್ ಲೈಟ್ ಅಂತ ಅನ್ನಿಸ್ತು. ಮೇ ಬಿ 109 ನನಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಈ ಫೌಂಡೇಶನ್ನ ನೀವು ಈವನ್ ಆಫರ್ ಟೈಮಲ್ಲಿ ಪರ್ಚೇಸ್ ಮಾಡಿದಾಗ ಇನ್ನೂ ನಿಮಗೆ 500 to 600 ಮಿಡ್ಲಲ್ಲಿ ನಿಮಗೆ ಸಿಗುತ್ತೆ. ಸೊ ನಾಟ್ ಬ್ಯಾಡ್, ಎವ್ರಿ ಡೇ ಯೂಸ್ ಮಾಡೋವಂಥ ಪರ್ಫೆಕ್ಟ್ ಫೌಂಡೇಶನ್ ಅಂತ ಹೇಳ್ಬೋದು. ಈ ಫೌಂಡೇಶನ್ ಪ್ರೈಸ್ ಬಗ್ಗೆ ಮಾತಾಡೋದಾದರೆ 1000 ಮುಂಚೆ ತುಂಬ ಜಾಸ್ತಿ ಇತ್ತು. ನಾನು ಸುಮಾರು ಇದನ್ನು ಕಾರ್ಟಲ್ಲಿ ಹಾಕಿ ಮತ್ತೆ ರಿಮೂವ್ ಮಾಡಿದ್ದೆ. ಸೊ ನಾವು ಇವಾಗ ಪ್ರೈಸ್ ಡ್ರಾಪ್ ಆಗಿದೆ. ಸೊ ಆ್ಯಸ್ ಪರ್ ಇದರ ಕವರೇಜು ಆ್ಯಂಡ್ ಇದರ ಕ್ವಾಲಿಟಿ ಪ್ರಕಾರ 750 ಕರೆಕ್ಟಾಗಿದೆ. ಇನ್ನೂ ನೀವು ಆಫರ್ ಟೈಮಲ್ಲಿ ತೊಗೊಂಡಾಗ ಡೆಫಿನೆಟ್ಲಿ ವರ್ತ್ ಟು ಬೈ ಇರುತ್ತೆ. ಸೊ ಈ ಕ್ಲೇಮನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಇವಾಗ ಫಿನಿಶ್ ಹೇಳಿದ್ದಾರೆ ಡೆಮಿ ಮ್ಯಾಟ್ ಅಂತ. ಇದು ಡೆಮಿ ಮ್ಯಾಟ್ ಅಲ್ಲ, ಕಂಪ್ಲೀಟ್ಲಿ ಮ್ಯಾಟಾಗಿ ಟರ್ನ್ ಆಗುತ್ತೆ, ಪೌಡರಿ ಮ್ಯಾಟ್ ಅಂತ ಹೇಳ್ಬೋದು. ಸೊ ನೀವು ಇವನ್ ಇದು ಅಪ್ಲೈ ಮಾಡಿದ್ರೆ ಈಸಿ ಟು ಬ್ಲೆಂಡ್ ಇದೆ, ಕ್ರೀಮಿ ಟೆಕ್ಸ್ಚರ್ ಇದೆ, ಈಸಿ ಟು ಬ್ಲೆಂಡ್ ಆಗುತ್ತೆ ಆ್ಯಂಡ್ ಬಟ್ ಪೌಡರ್ ಕಂಪ್ಲೀಟ್ಲಿ ಮ್ಯಾಟಲ್ಲಿ ಟರ್ನ್ ಆಗುತ್ತೆ. ಪೌಡರ್ ಕೂಡ ಹಾಕ್ಕೊಳ್ಳೋದು ಬೇಡ, ಅಷ್ಟು ನಿಮಗೆ ಮ್ಯಾಟಲ್ ಆಗುತ್ತೆ ಇದು. ಒಂದು ವೇಳೆ ನೀವು ಡ್ರೈ ಸ್ಕಿನ್ ಆದರೆ ಹೆವಿ ಮಾಯಿಶ್ಚರೈಸ್ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಬೇಕಾಗತ್ತೆ, ಅಥವಾ ನೀವು ಬೆಟರ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಅಥವಾ ಸೆಕೆಂಡ್ ಟು ಒನ್ ಲೇಯರ್ ಟು ಟೂ ಲೇಯರ್ ಇಟ್ಸ್ ಓಕೆ. ಅಥವಾ ಥರ್ಡ್ ಲೇಯರ್ ನೀವು ಎಕ್ಸ್ಟ್ರಾ ಕವರೇಜ್ ಮಾಡೋಕ್ಕೋಸ್ಕರ ಅಪ್ಲೈ ಮಾಡಿದ್ರೆ ಕಂಪ್ಲೀಟ್ಲಿ ಕೇಕಿ ಆ್ಯಂಡ್ ಕ್ರ್ಯಾಕ್ ಆಗುತ್ತೆ. ಸೊ ಬೆಟರ್ ಡೈಲಿ ಯೂಸ್ಗೋಸ್ಕರ ಇದು ಪರ್ಫೆಕ್ಟ್ ಆಗಿದೆ. ಬಟ್ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಅವರಿಗೆ ಪರ್ಫೆಕ್ಟ್ ಡೈಲಿ ಯೂಸ್ ಆಗುವಂಥ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ನೀವು ಡೆಮೋವಲ್ಲಿ ನೋಡಿದ್ದೀರಾ, ಒನ್ ಸೈಡ್ ನಾನು ವೆಟ್ ಸ್ಪಾಂಜಲ್ಲಿ ಯೂಸ್ ಮಾಡಿದ್ದೀನಿ, ಇನ್ನೊಂದು ಸೈಡ್ ಪ್ಯಾಕ್ ಕಾಸ್ಮೆಟಿಕ್ದು ಫ್ಲಾಟ್ ಕಬುಕಿ ಬ್ರಷ್ನ ಯೂಸ್ ಮಾಡಿದ್ದೀನಿ. ಸೊ ಎರಡು ಥರದ್ದು ಫಿನಿಷಿಂಗ್ ನನಗೆ ಈಕ್ವಲ್ ಅನ್ನಿಸ್ತು. ಬಟ್ ನೀವು ಯಾವಾಗ ಪ್ಯಾಕ್ ಬದಲಿಗೆ ಬೇರೆ ನಾರ್ಮಲ್ ಬ್ರಷ್ನ ಯೂಸ್ ಮಾಡಿದಾಗ ಸ್ವಲ್ಪ ನನಗೆ ಫಿನಿಷಿಂಗ್ ಅಷ್ಟು ಕ್ಲೀನಾಗಿ ಅನ್ನಿಸ್ಲಿಲ್ಲ. ಬಟ್ ಪ್ಯಾಕ್ ಕಾಸ್ಮೆಟಿಕ್ಸ್ ಇಂದ ಬ್ರಷ್ ನಾನು ಯೂಸ್ ಮಾಡಿದಾಗ ತುಂಬ ಫೈನ್ ಫಿನಿಷಿಂಗ್ ಅಂತ ಅನ್ನಿಸ್ತು. ಬಟ್ ಎರಡೂ ಮೋರ್ ಓವರ್ ಕಂಪೇರ್ ಮಾಡಿದಾಗ ಬ್ಯೂಟಿ ಸ್ಪಾಂಜಿಂದ ನನಗೆ ತುಂಬ ನೀಟಾಗಿ ಅಂತ ಕವರೇಜ್ ಅಂತ ಅನ್ನಿಸ್ತು, ನೀಟ್ ಫಿನಿಷಿಂಗ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಇದು ವಿಯರ್ ಟೈಮ್ ಇದ್ರೆ 24 hours ಅಂತ ಹೇಳಿದ್ದಾರೆ. ನಾನು 24 hours ಇದನ್ನು ಟ್ರೈ ಮಾಡಿಲ್ಲ. ಆ್ಯಸ್ ನೀವು ನೋಡಿದಾಗೆ 7 to 8 hours ನಾನು ಇದನ್ನು 6 to 7 hours ಟ್ರೈ ಮಾಡಿದ್ದೀನಿ. ಬಟ್ ಆಫ್ಟರ್ 6 to 7 hours ಕೂಡ ನೀವು ಅದನ್ನು ಕ್ಲಿಪ್ ನೋಡ್ಬೋದು. ಓನ್ಲಿ ಟೀ ಝೋನ್ ಮಾತ್ರ ಸ್ವಲ್ಪ ಆಯಿಲಿ ಆಗಿತ್ತು ಅಷ್ಟೇ, ಬಿಕಾಸ್ ನಂದು ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್. ಸೊ ಅಗೇನ್ ಇದು ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಈ ಟೈಮಲ್ಲಿ ಸ್ವೆಟ್ ಕೂಡ ಅಷ್ಟೊಂದು ಆಗೋಲ್ಲ. ಬಟ್ ನೀವು ಏನಾದ್ರು ಹೆವಿ ಆಯಿಲಿ ಸ್ಕಿನ್ ಇರೋರಾದರೆ ಸಮ್ಮರ್ಸಲ್ಲಿ ಯೂಸ್ ಮಾಡುವಂಗಿದ್ರೆ ಸೊ ಇದನ್ನು ಸ್ವಲ್ಪ 5 to 6 hours ಆದಮೇಲೆ ಟಚಪ್ ಮಾಡೋದು ಬೇಕೇ ಆಗುತ್ತೆ. ಸೊ ಸಮ್ಮರ್ಸಿಗೆ ಪರ್ಫೆಕ್ಟ್ ಆದಂಥ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ವಿಂಟರಲ್ಲಿ ಹೆವಿ ಮಾಯಿಶ್ಚರೈಸ್ ಮಾಡೇ ಇದನ್ನು ಯೂಸ್ ಮಾಡಬೇಕು, ಅದರ್ವೈಸ್ ಪೂರ ಸ್ಕಿನ್ ಇರಿಟೇಟ್ ಆಗುತ್ತೆ ಆ್ಯಂಡ್ ಡ್ರೈ ಆಗಿ ನಿಮಗೆ ಇನ್ನೂ ಇರಿಟೇಟ್ ಆಗುತ್ತೆ ಈ ಫೌಂಡೇಶನ್ನು. ಸೊ ಸೆಕೆಂಡ್ ಥರ್ಡ್ ಲೇಯರ್ ಅಂತೂ ನೀವು ಹಾಕೋವಂಗೆ ಇಲ್ಲ ಇದನ್ನು. ಸೊ ಇದು ಕವರೇಜ್ ಬಂದುಬಿಟ್ಟು ಮೀಡಿಯಮ್ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಲೋ ಟು ಮೀಡಿಯಮ್ ಅಂತ ಹೇಳ್ಬೋದು. ಮೀಡಿಯಮ್ ನಿಮಗೆ ತುಂಬ ಜಾಸ್ತಿ ಸ್ಕಾರ್ ಇದ್ದರೆ, ಪಿಂಪಲ್ಸ್ ಇದ್ದರೆ, ಅಥವಾ ಪಿಗ್ಮೆಂಟೇಷನ್ ಡೀಪ್ ಪಿಗ್ಮೆಂಟೇಷನ್ ಇದ್ದರೆ ವಿದೌಟ್ ಕರೆಕ್ಟರ್ ಇದು ವರ್ಕ್ ಆಗೋದಿಲ್ಲ ನಿಮಗೆ. ಸೊ ಕರೆಕ್ಟರ್ ಹಾಕಿ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಅಥವಾ ಇದನ್ನು ಮೀಡಿಯಮ್ ಅಥವಾ ನೀವು ತುಂಬ ಸ್ಕಾರ್ ಇರೋರು ಇದನ್ನು ಬಳಸಲೇಬೇಡಿ, ನಿಮಗಲ್ಲ ಇದು. ಸೊ ತುಂಬ ಲೈಟ್, ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್, ಅಲ್ಲೂ ಇಲ್ಲೂ ಒಂಚೂರು ಪ್ಯಾಚಸ್ ಇದೆ ಅನ್ನೋರಾದರೆ ಇದು ಮೀಡಿಯಮ್ ಕವರೇಜ್ ಆಗುವಂಥ ಫೌಂಡೇಶನ್. ಸೊ ಅವ್ರು ಮಾತ್ರ ಇದನ್ನು ಯೂಸ್ ಮಾಡಬೇಕು. ಹೆವಿ ಸ್ಕಾರ್ಸ್ ಇರೋರು ಇದನ್ನು ಬೆಟರ್ ಅವಾಯ್ಡ್ ಮಾಡಿ. ಅಥವಾ ಇದರ ಟೆಕ್ಸ್ಚರ್ ಏರ್ ಲೈಟ್ ಅಂತ ಹೇಳಿದ್ದಾರೆ. ಇದರ ಟೆಕ್ಸ್ಚರ್ ಬಂದುಬಿಟ್ಟು ನೋಡಿದಿರೋ ತುಂಬ ಕ್ರೀಮಿಯಾಗಿದೆ, ಈಸಿ ಟು ಬ್ಲೆಂಡ್, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಬಟ್ ಕ್ವಿಕ್ಕಾಗಿ ನೀವು ಎಲ್ಲಿ ಅಪ್ಲೈ ಮಾಡ್ತೀರಾ ಇಮಿಡಿಯೇಟ್ ಅಪ್ಲೈ ಮಾಡಿದ ತಕ್ಷಣ ಇದನ್ನು ಬ್ಲೆಂಡ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ್ರೆ ಅಲ್ಲಿ ಡ್ರೈ ಆಗಿ ಅದೊಂಥರ ಪ್ಯಾಚಾಗಿ ಕೂತ್ಕೊಳ್ಳುತ್ತೆ. ಸೊ ಎಷ್ಟು ಪೋರ್ಷನ್ ನೀವು ಅಪ್ಲೈ ಮಾಡ್ತೀರ ಅಷ್ಟನ್ನೇ ಡಾಟ್ ಮಾಡಿ ಇಟ್ಕೊಂಡು ಇಮಿಡಿಯೇಟ್ ನೀವು ಆ ಪೋರ್ಷನನ್ನು ಬ್ಲೆಂಡ್ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ಏರ್ ಲೈಟ್ ಇದೆ, ತುಂಬ ಫೆದರ್ ಲೈಟ್ ಇದು. ನೀವು ಅಪ್ಲೈ ಮಾಡಿದಾಗ ಏನೋ ಫೌಂಡೇಶನ್ ಅಂಟ್ಕೊಂಡಿದೆ ಮುಖದ ಮೇಲೆ ಅನ್ನೋ ಅಷ್ಟು
ನಿಮಗೆ ಅನಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಲೈಟ್. ಸೊ ಎವ್ರಿ ಡೇ ನಿಮಗೆ ಒಂದು ಮೀಡಿಯಮ್ ಕವರೇಜ್ವರೆಗೂ ಬ್ಲೆಮಿಷಸ್ ಎಲ್ಲ ಕವರ್ ಆಗಿ ಒಂದು ಕ್ಲೀನ್ ಕ್ಯಾನ್ವಾಸ್ ಬೇಕು ಫೇಸ್ ಮೇಲೆ ಅನ್ನೋದಾದರೆ ಇದು ಎವ್ರಿ ಡೇ ವರ್ಕ್ ಮಾಡೋಂಥ ಲೇಡೀಸ್ಗೆ ತೊ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಬಿಕಾಸ್ 6 to 7 hours ನಿಮಗೆ ಟಚಪ್ಪು ಬೇಕಾಗೋದಿಲ್ಲ, ಈವನ್ ಕೈಗೆ ಮೊಬೈಲ್ಗೆ ಇದು ಟ್ರಾನ್ಸ್ಫರ್ ಕೂಡ ಆಗೋದಿಲ್ಲ. ಸೊ ಅಷ್ಟೊಂದು ಸೂಪರ್ ಆದಂಥ ಫೌಂಡೇಶನ್ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಆಯಿಲಿ ಸ್ಕಿನ್ ಅವ್ರಿಗೆ ಇದು ಬ್ಲೆಸ್ಡ್ ಅಂತ ಹೇಳ್ಬೋದು. ಎವ್ರಿ ಡೇ ಯೂಸ್ ಮಾಡೋವಂಥರಿಗೆ ಆಯಿಲಿ ಸ್ಕಿನ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ನಾರ್ಮಲ್ ಡ್ರೈ ಅಥವಾ ಕಾಂಬಿನೇಷನ್ ಸ್ಕಿನ್ ಇರೋರು ವಿತ್ ನಿಮಗೆ ಸೂಟ್ ಆಗುವಂಥ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಿ. ನಾನು ಇದನ್ನು ಮ್ಯಾಕ್ದು ಪ್ರೆಪ್ ಆ್ಯಂಡ್ ಪ್ರೈಮ್ ಗೋಲ್ಡ್ ಲೈಟ್ ಮಾಯಿಶ್ಚರೈಸರ್ ಏನಿದೆ ಪ್ರೈಮ್ ಪ್ಲಸ್ ಮಾಯಿಶ್ಚರೈಸರ್ ಅದನ್ನು ನಾನು ಅಪ್ಲೈ ಮಾಡಿದಾಗ ತುಂಬ ಕ್ಲೀನಾಗಿ ನೀಟಾಗಿ ಫಿನಿಷ್, ಈವನ್ ಅದರಿಂದ ಒಂದು ಶೈನ್ ಕೂಡ ಬರುತ್ತೆ. ಸೊ ಅದನ್ನು ನೀವು ಡೆಫಿನೆಟ್ಲಿ ಸಾಧ್ಯ ಆದರೆ ಮ್ಯಾಕ್ ಪ್ರೆಪ್ ಆ್ಯಂಡ್ ಪ್ರೈಮ್ ಗೋಲ್ಡ್ ಲೈಟ್ ಜೊತೆಗೆ ಗೋಲ್ಡ್ ಲೈಟ್ ಶೇಡ್ ಏನಿದೆ ಅದ್ರ ಜೊತೆ ಟ್ರೈ ಮಾಡಿ. ಇನ್ನು ಫೌಂಡೇಶನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಮರ್ ಜೊತೆಗೆ ಹೇಳೋದಾದರೆ, ಸೊ ಇಲ್ಲಿ ಫಸ್ಟ್ ಪ್ರೈಮರ್ ಬಂದುಬಿಟ್ಟು ಈಗ ನಾನು ಹೇಳಿದ್ನಲ್ಲ ಮ್ಯಾಕ್ ಪ್ರೆಪ್ ಆ್ಯಂಡ್ ಪ್ರೈಮ್, ಇದು ಯೆಲ್ಲೋ ಗೋಲ್ಡ್ ಲೈಟ್. ಇದರಲ್ಲಿ ಸ್ಲೈಟ್ಲಿ ಎಲ್ಲೋ ಶೈನಿ ಪಾರ್ಟಿಕಲ್ಸ್ ಇದೆ, ಗ್ಲಿಟರ್ ಆ್ಯಂಡ್ ಟಿಂಟ್ ಇದೆ. ಇದು ಒಂದು ನಾರ್ಮಲ್ ಗ್ಲೋ ಕೊಡುತ್ತೆ, ಫೌಂಡೇಶನ್ ಮ್ಯಾಟ್ ಇದ್ದರೂ ಕೂಡ ಒಂದು ಹೆಲ್ದಿಯಾದಂಥ ಗ್ಲೋ ಕೊಡುತ್ತೆ. ಜೊತೆಗೆ ವಿಟಾಮಿನ್ ಇ ಇದೆ, ಹೆವಿ ಮಾಯಿಶ್ಚರೈಸ್ ಆ್ಯಂಡ್ ಪ್ರೈಮಿಂಗ್ ಎರಡೂ ಒಟ್ಟಿಗೆ ಈ ಕೆಲಸ ಮಾಡುತ್ತೆ. ಡೆಫಿನೆಟ್ಲಿ ಕಾಸ್ಟ್ಲಿ ಆದಂಥ ಪ್ರಾಡಕ್ಟ್, ಬಟ್ ವರ್ತ್ ಟು ಬೈ. ನೀವು ಸ್ಪೆಷಲ್ ಒಕೇಜನ್ಗೆ ಅಥವಾ ಡೈಲಿ ಯೂಸ್ ಆಫೀಸ್ ಯೂಸ್ಗೆ ಆದರೂ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಇದರ ಇಫೆಕ್ಟ್ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ಯೂಸ್ ಮಾಡಿದಾಗ ಒಂದು ವೇಳೆ ನೀವು ಲೈಟ್ ಫೌಂಡೇಶನ್ ಯೂಸ್ ಮಾಡಿದ್ರೆ ಇದು ಇದರ ಪ್ರಕಾರ ನನಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಅಥವಾ ಫೌಂಡೇಶನ್ ಶೇಡ್ ಡೌನ್ ಆಗಿಲ್ಲ, ಲೈಟಾಗಿ ಕಾಣಿಸ್ಲಿಲ್ಲ. ಸೊ ಇದು ಪರ್ಫೆಕ್ಟ್ಲಿ ಇದ್ರ ಜೊತೆಗೆ ನನಗೆ ಸೂಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ ಅಫೋರ್ಡೆಬಲ್ ಮತ್ತು ಸೂಪರ್ ಆಗಿರುವಂಥ ಟ್ರಾನ್ಸ್ಪರೆಂಟ್ ಇದು ಪ್ರೈಮರ್. ಇದು ಸ್ಟೇಕ್ ವಿರ್ಕ್, ಇದು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಇದರದ್ದು ಪ್ರೈಮರ್ ಬಂದುಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಾದಂಥ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ನನಗೆ ನೋಡಿ. ಕಲರ್ಲೆಸ್ ಅಂತ ಹೇಳ್ಬೋದು, ಈವನ್ ಕ್ಲಿಯರ್ ಪ್ರೈಮರ್ ಇದು, ಇದರಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಇಲ್ಲ. ಈ ಥರದ ಪ್ರೈಮರ್ಗಳು ನೀವು ಯೂಸ್ ಮಾಡೋಂಗಿದ್ರೆ ಸ್ಪೆಷಲಿ ಮೀಡಿಯಮ್ ಟು ಡೀಪ್ ಸ್ಕಿನ್ ಅವರವರು. ಸೊ ಲೈಟ್ ಸ್ಕಿನ್ ಇರೋರು ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಕಾಣಲ್ಲ, ಬಟ್ ಸ್ಪೆಷಲಿ ಡೀಪ್ ಸ್ಕಿನ್ ಇರೋರು ಈ ಡಾರ್ಕ್ ಶೇಡ್ ಇರುವಂಥ ಫೌಂಡೇಶನ್ ಶೇಡ್ ಜೊತೆಗೆ ಇದನ್ನು ಟ್ರೈ ಮಾಡಿದಾಗ ಯಾವುದೇ ರೀತಿ ಫೌಂಡೇಶನ್ ಕಲರ್ ಚೇಂಜ್ ಆಗಲ್ಲ. ಬಿಕಾಸ್ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒರಿಜಿನಲ್ ಫೌಂಡೇಶನ್ ಕಲರೇ ನಿಮಗೆ ತೋರಿಸುತ್ತೆ. ಬಟ್ ಈ ಎರಡು ಪ್ರೈಮರ್ಗಳೇನಿದೆ, ಇದು ಲ್ಯಾಕ್ಮೆ ಆ್ಯಬ್ಸಲ್ಯೂಟ್ ಪ್ರೈಮರ್ ಆ್ಯಂಡ್ ಇದು ಬಂದುಬಿಟ್ಟು ಲಾರಿಯಲ್ ಮ್ಯಾಟ್ ಮ್ಯಾಜಿಕ್. ಸೊ ಇದು ನೋಡಿ ಥಿಕ್ ಕ್ರೀಮ್ ಆ್ಯಂಡ್ ಇದರಲ್ಲಿ ಕೈಂಡ್ ಆಫ್ ಪಿಂಕಿಶ್ ಅಂಡರ್ ಟೋನ್ ಇರುವಂಥ ಥಿಕ್ ಕ್ರೀಮಿ ಪ್ರೈಮರ್ ಇದು. ಸೊ ನೋಡಿ ಇಷ್ಟು ಥಿಕ್ ಆಗಿರುವಂಥ ಪ್ರೈಮರ್ ಮತ್ತು ತುಂಬ ಒಳ್ಳೆ ಪ್ರೈಮರ್ ಆ್ಯಕ್ಚುಲಿ. ಆದರೆ ನೋಡಿ ಈಸಿ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಬಿಕಾಸ್ ಆಫ್ ಇಟ್ಸ್ ವೈಟಿ ಅಥವಾ ಪಿಂಕಿಶ್ ಇರೋದ್ರಿಂದ ನಾವು ಮೀಡಿಯಮ್ ಟು ಡೀಪ್ ಸ್ಕಿನ್ ಇರೋರು ಅಪ್ಲೈ ಮಾಡಿದಾಗ ಫೌಂಡೇಶನ್ ಅಕಸ್ಮಾತ್ ಲೈಟಾಗಿದ್ದರೆ ಇನ್ನೂ ಲೈಟಾಗಿ ಕಾಣಿಸುತ್ತೆ, ಅದು ಒಂಥರ ಆ್ಯಶಿ ಲುಕ್ ಕೊಡ್ತಾ ಹೋಗುತ್ತೆ. ಮೇ ಬಿ ಇದ್ರದ್ದು ವೈಟ್ ಟಿಂಟು ಅದರ ಜೊತೆ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ಕೊಳ್ತೀನಿ, ಬಟ್ ನನಗೆ ಅನಿಸಿರೋ ಫೀಲು. ಸೊ ಇದು ವೈಟ್ ಇರುವಂಥ ಫೌಂಡೇಶನ್ ತುಂಬ ಲೈಟ್ ಆಗಿ ಕಾಣಿಸುತ್ತೆ ಮೇ ಬಿ ನಿಮಗೆ ಒಂದೊಂದ್ಸಲಿ ಫೌಂಡೇಶನ್. ಇದು ಅಷ್ಟೇ, ಇದು ಲ್ಯಾಕ್ಮೆ ಆ್ಯಬ್ಸೊಲ್ಯೂಟ್ ಪ್ರೈಮರ್. ಇದು ಕೂಡ ನೋಡಿ ಇದು ಕ್ಯಾಮ್ರಾದಲ್ಲಿ ಕಂಪ್ಲೀಟ್ ವೈಟ್ ಇದೆ, ಬಟ್ ಇದು ಪಿಂಕಿಶ್, ಇದು ಕೂಡ ಇದರಲ್ಲಿ ಪಿಂಕ್ ಟಿಂಟ್ ಇದೆ ಆ್ಯಂಡ್ ಇದು ಕೂಡ ಕೈಂಡ್ ಆಫ್ ಕ್ರೀಮಿ ಟೆಕ್ಸ್ಚರ್ ಇದೆ. ಇದನ್ನು ನಾನು ಈ ಪ್ರೈಮರ್ ಫೌಂಡೇಶನ್ ಜೊತೆಗೆ ಅಪ್ಲೈ ಮಾಡಿದಾಗ ಇದರಿಂದನೂ ಕೂಡ ತುಂಬ ಫೌಂಡೇಶನ್ ಲೈಟಾಗಿ ಕಾಣಿಸೋಕ್ಕೆ ಶುರು ಆಯಿತು. ಸೊ ಇದರಿಂದ ಪ್ರೈಮರು ಮ್ಯಾಟ್ರ್ ಆಗುತ್ತೆ. ಆಲ್ಮೋಸ್ಟ್ ನೀವು ಪ್ರೈಮರ್ ಏನಾದ್ರು ಸಿಲೆಕ್ಟ್ ಮಾಡೋ ಹಂಗಿದ್ರೆ ಬೆಟರ್ ಟ್ರಾನ್ಸ್ಪರೆಂಟ್ ಆಗಿರುವಂಥ ಕಲರ್ಲೆಸ್ ಪ್ರೈಮರನ್ನ ಸೂಟ್ ಯೂಸ್ ಮಾಡೋದು ಬೆಟರ್. ನಿಮಗೆ ಪ್ರೈಮರ್ಸ್ ಬಗ್ಗೆ ಏನಾದ್ರು ಏನಾದ್ರು ಡಿಟೇಲ್ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಪ್ರೈಮರ್ದ ಪ್ರಾಬ್ಲಮ್ ಅಂತ ಹೇಳ್ಬೋದು. ಪ್ರೈಮರ್ ಯಾವ ಥರದ್ದು ನೀವು ಯೂಸ್ ಮಾಡ್ತೀರಾ ಅದ್ರ ಪ್ರಕಾರ ನಿಮಗೆ ಫೌಂಡೇಶನ್ ಶ್ಯಾಡೋ ಅಥವಾ ಶೇಡು ಸ್ಲೈಟ್ಲಿ ಡಿಫ್ರೆಂಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಒಪಿನಿಯನ್ನು. ಶೇಡ್ಸ್ ಇನ್ನೂ ಇಂಡಿಯನ್ ಸ್ಕಿನ್ ಟೋನ್ಗೆ ಇನ್ನೂ ತುಂಬ ಶೇಡ್ಸ್ಗಳಲ್ಲಿ ಬೇಕು, ತುಂಬ ಶಾರ್ಟೇಜ್ ಇದೆ ಅಂತ ಹೇಳಿದ್ರೆ ಲಿಮಿಟೆಡ್ ಸ್ಕಿನ್ ಟೋನ್ ಅವ್ರಿಗೆ ಮಾತ್ರ ಈ ಫೌಂಡೇಶನ್ ಇದೆ. ಬಟ್ ಬೆಟರ್ ತುಂಬ ಡೀಪ್ ಸ್ಕಿನ್ ಅವ್ರಿಗೂ ಫೌಂಡೇಶನ್ ಬಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಬಿಕಾಸ್ ಇಲ್ಲಿ ತೋರಿಸಿದ್ದಾರೆ
ಈ ಮೂರು ಸ್ಕಿನ್ ಟೋನ್ ಅವ್ರಿಗೆ ಮಾತ್ರ ಲೈಟ್ ಟು ಮೀಡಿಯಂ ಸ್ಕಿನ್ ಅವ್ರಿಗೆ ಮಾತ್ರ ಇದು ಆಲ್ರೆಡಿ ಬಾಕ್ಸ್ ಮೇಲೆ ತೋರಿಸಿರೋ ಹಾಗೆ ಈ ಮೂರು ಸ್ಕಿನ್ ಟೋನ್ ಅವರಿಗೆ ಮಾತ್ರ ಇಲ್ಲಿ ಫೌಂಡೇಶನ್ ಅವೈಲೇಬಲ್ ಇದೆ ಈ ಬ್ರ್ಯಾಂಡಲ್ಲಿ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಫೌಂಡೇಶನ್ ಬಗ್ಗೆ. ನಿಮಗೇನಾದ್ರು ಈ ವಿಡಿಯೋ ಜೆನ್ಯೂನ್ ಅನಿಸಿದ್ರೆ ಅಥವಾ ಇಷ್ಟ ಆಗಿದೆ ಅಥವಾ ಈ ಸ್ವಾಚಸ್ಸು ಎಲ್ಲ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ನಿಮಗೇನಾದ್ರು ಫೌಂಡೇಶನ್ ಸ್ವಾಚಸ್ಸು ಅಥವಾ ಶೇಡ್ಸು ಅಥವಾ ಫೌಂಡೇಶನ್ ರಿವ್ಯೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಸೊ ಇವನ್ ನನ್ನ ಹಿಂದಿ ಚಾನಲಲ್ಲೂ ಕೂಡ ಸುಮಾರು ವಿಡಿಯೋಗಳದ್ದು ಈ ಫೌಂಡೇಶನ್ಗಳ ಮೇಲೆ ವಿಡಿಯೋಗಳಿವೆ, ರಿವ್ಯೂ ಆ್ಯಂಡ್ ಕಂಪ್ಯಾರಿಸನ್ ವಿಡಿಯೋಗಳಿದೆ. ನೀವು ಬೇಕಾದರೆ ಅಲ್ಲಿಯೂ ಕೂಡ ಹೋಗಿ ಚೆಕ್ ಮಾಡ್ಬೋದು ಪ್ಲೇಲಿಸ್ಟನ್ನು. ಸೊ ನಿಮಗೆ ಈ ವಿಡಿಯೋ ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೋಟಿಫೈ ಮೈ ನ್ಯೂ ವಿಡಿಯೋಸ್. ಫಾಲೋ ಮೀ ಆನ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಅವುಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ, ನಾನು ನೀವು ಚೆಕ್ ಮಾಡ್ತಾ ಇರಿ. ಸೊ ಅಥವಾ ಟ್ರೂ ಶೇಡ್ಸ್ ಅಥವಾ ಸ್ವಾಚಸ್ ಏನಾದ್ರು ಬೇಕಿದ್ರೆ ಅದರಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ನಾನು, ನೀವು ಚೆಕ್ ಮಾಡ್ಕೋಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.